ಏನಾಯ್ತು ಋಷಿ? ಅಷ್ಟಕ್ಕೂ ಏನಾಯ್ತು ಅಂತ ಹೇಳೋ. ಏನಮ್ಮ ವಸುಧರ, ಏನಾದ್ರೂ ಪ್ರಾಬ್ಲಮ್? ಡ್ಯಾಡ್, ಇವಳಿಗೆ ನಿಶ್ಚಿತಾರ್ಥನೇ ಪ್ರಾಬ್ಲಮ್ ಅಂತ ಅನಿಸ್ತಾ ಇದೆ. ಇಷ್ಟ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾಳೆ. ಸರ್, ನನಗೆ ಇಷ್ಟ ಇಲ್ಲ, ನಾನು ಮಾಡ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತಿಲ್ಲ ಸರ್, ಇವಾಗ ಬೇಡ ಅಂತ ಹೇಳ್ತಿದ್ದೀನಿ. ಯಾಕೆ ವಸುಧರ, ಯಾಕೆ ಬೇಡ ಅಂತಿದೀಯ ಹೇಳು, ಯಾಕೆ ಬೇಡ? ಏನಮ್ಮ, ಏನಾದರೂ ಪ್ರಾಬ್ಲಮ್ಮ ಹೇಳಮ್ಮ. ನಿಜಕ್ಕೂ ಏನಾದರೂ ಪ್ರಾಬ್ಲಮ್ ಇದ್ರೆ ಮುಂದಕ್ಕೆ ಹಾಕೋಣ. ಇಷ್ಟು ದಿನ ನೀವೇ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರಿ, ಈಗ ಮದುವೆ ಹತ್ತಿರ ಬಂದಾಗ ಹಿಂದಕ್ಕೆ ಹೋಗೋದು ಸರಿಯಲ್ಲಮ್ಮ. ಪ್ರಾಬ್ಲಮ್ ಏನೂ ಇಲ್ಲ ದೊಡ್ಡಪ್ಪ. ಅವ್ರ ತಾಯಿಗೆ ಹುಷಾರಿಲ್ಲ, ಅವ್ರ ತಂದೆಗೆ ಹುಷಾರಿಲ್ಲ ಅಂತ ಏನೇನೋ ಕಾರಣ ಹೇಳ್ತಾ ಇದ್ದಾಳೆ. ಇವಳು ಯಾಕೆ ಬೇಡ ಅಂತಿದ್ದಾಳೆ, ನನ್ನ ಪ್ಲಾನ್ ಏನಾದರೂ ಗೊತ್ತಾಯ್ತಾ? ಸರಿನಮ್ಮ, ನಾನು ನಿನ್ನ ತಂದೆ ಅವ್ರ ಹತ್ರ ಮಾತಾಡ್ತೀನಿ. ಅವರು ಬರ್ತೀನಿ ಅಂತ ಅಂದರೆ ಮಾತ್ರ ನಿಶ್ಚಿತಾರ್ಥ ಮಾಡೋಣ, ಇಲ್ಲಾಂದ್ರೆ ಬೇಡ. ಏನಂತೀಯ? ಸರ್, ಇವಾಗ ಯಾಕೆ? ನಾನು ಆಮೇಲೆ ಮಾತಾಡ್ತೀನಿ ಅವ್ರ ಹತ್ರ. ವಸುಧರ, ಆಮೇಲೆ ಮಾತಾಡೋದೇನು, ಇವಾಗಲೇ ಮಾತಾಡು ನೀನು. ದೊಡ್ಡಪ್ಪ, ನೀವು ಫೋನ್ ಮಾಡಿ. ವಸು ಯಾಕೆ ಹೀಗಾಡ್ತಿದ್ದಾಳೆ? ಒಂದ್ ವೇಳೆ ರಿಷಿಗೆ ನಡೆಯೋ ಅಪಾಯದ ಬಗ್ಗೆ ಇವಳಿಗೇನಾದ್ರೂ ಗೊತ್ತಾ? ಹಲೋ. ಹಲೋ ಚಕ್ರಪಾಣಿಯವರೇ, ನಮಸ್ತೆ. ನಾನು ಫಣೀಂದ್ರ ಮಾತಾಡ್ತಿರೋದು. ಹೇಳಿ ಸರ್. ಹಾಗೇನಿಲ್ಲ, ರಿಷಿಗೂ ವಸುಧರಗೂ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಗೊಂದು ಮಾತು ಹೇಳೋಣ ಅಂತ. ಎಂಥ ಒಳ್ಳೆ ಮಾತು ಹೇಳಿದ್ರಿ ನೀವು. ದೊಡ್ಡಪ್ಪ, ನಾನು ಮಾತಾಡ್ತೀನಿ. ನಾವಿಬ್ರು ನಿಶ್ಚಿತಾರ್ಥ ಮಾಡ್ಕೊಳ್ತಾ ಇರೋದು ನಿಮಗಿಷ್ಟ ಇದೆಯೋ ಇಲ್ವೋ. ಹಾಗೆ ಕೇಳಿದ್ರೆ ಹೇಗೆ ಸರ್, ನಂಗೆ ನಿಜವಾಗ್ಲೂ ಇಷ್ಟನೇ. ಸರಿ, ಹಾಗಿದ್ರೆ ಎಂಗೇಜ್ಮೆಂಟ್ ಹಿಂದಿನ ದಿವಸ ನಿಮಗೆ ವಿಷಯ ತಿಳಿಸ್ತೀವಿ, ನೀವು ತಪ್ಪದೆ ಬರಲೇಬೇಕು. ಹಾಗೆ ಆಗಲಿ ಸರ್, ಬರ್ತೀನಿ. ಸರಿ, ಸಿಗೋಣ. ಒಳ್ಳೇದಾಗಲಿ ಸರ್. ನಿಮ್ಮ ತಂದೆ ಬರ್ತೀನಿ ಅಂದ್ರು ಅಲ್ವಾ? ಅವ್ರಿಗೆ ಯಾವುದೇ ಹೆಲ್ತ್ ಇಶ್ಯೂ ಇಲ್ಲ ಅನ್ನೋ ಥರ ಹೇಳಿದ್ರು ತಾನೆ? ಇವಾಗ ನಿನಗೆ ಎಂಗೇಜ್ಮೆಂಟ್ ಓಕೆನಾ? ಈ ವಿಚಾರದಲ್ಲಿ ನನಗೆ ಸ್ವಲ್ಪ ಟೈಮ್ ಬೇಕು ಸರ್. ನನಗೆ ಟೈಮ್ ಇಲ್ಲ ವಸುಧರ.